ಅಯ್ಯಪ್ಪಟ ನೀ ಸ್ಕೂಲ್ಗೆ ಹೋಗ್ಲೇ ಇಲ್ವಾ? ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಮಾವ. ಇದು ನನ್ನ ಪೆಟ್ ಮಿಕ್ಕಿ. ಸಂಜೆವರೆಗೂ ಇವನನ್ನ ನಿಮ್ ಹತ್ರ ಇಟ್ಕೊಂಡಿರ್ತೀರಾ ಪ್ಲೀಸ್? ಅಮ್ಮ ಹೊರಗ್ ಹೋಗಿದ್ದಾರೆ, ಇಲ್ಲ ಅವರೇ ಅವನನ್ನ ನೋಡ್ಕೊಂತಿದ್ರು. ನೀನೇನು ಚಿಂತೆ ಮಾಡಬೇಡ, ನಿನ್ ಪೆಟ್ಟು ನನ್ ಪೆಟ್ಟು, ಕೊಡು ಕೊಡು, ನಾನ್ ನೋಡ್ಕೋತೀನಿ. ಅಯ್ಯೋ ಎಷ್ಟು ಮುದ್ದಾಗಿದೆ. ಹಲೋ ಮಿಕ್ಕಿ. ಬಾಯ್ ಮಾವ. ಅತ್ಲು ಇಲ್ಲಿ ಹುಲ್ ತಿನ್ನುತ್ತೋ ಇಲ್ವೋ? ನನಗೇನಪ್ಪ ಗೊತ್ತು, ನಾನು ಯಾವಾಗ್ಲೂ ಇಲ್ಲಿ ಸಾಕಿಲ್ವಲ್ಲ. ಆದ್ರೆ ಇಲ್ಲಿ ಸಮೋಸ ತಿಂತ ಇತ್ತು ತಾನೇ. ನೋಡಿ ನನಗೆ ಸಮೋಸ ತಿನ್ಸ್ಬರೋಣ. ನಿನಗೆ ಇಲ್ಲಿ ಸಮೋಸ ತಿನ್ನುತ್ತಾ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು, ನನ್ನ ಬೆಕ್ಕು ಇಲಿನ ತಿನ್ನುತ್ತೆ. ನಿನ್ ಬೆಕ್ಕನ ಕರ್ಕೊಂಡು ಹೋಗ್ಬಿಡು, ಇಲ್ಲಾರ ಪಾಪ ನಮ್ ಇಲಿನ ತಿಂದಾಕ್ಬಿಡುತ್ತೆ. ಎಷ್ಟು ದಿವಸ ಅಂತ ನಿನ್ ಇಲಿನ ಬಚ್ಚಿಟ್ಕೊಳ್ತೀಯೋ? ಒಂದಲ್ಲ ಒಂದ್ ದಿವಸ ನನ್ನ ಬೆಕ್ಕು ನಿನ್ ಇಲಿನ ತಿಂದೇ ತಿನ್ನುತ್ತೆ. ಒಳ್ಳೆ ಫುಡ್ ನಿನಗೆ ಬಾ ಗೆಳೆಯ. ಪತ್ಲು ನಾವು ಟೀ ಅಂಗಡಿಗೆ ಹೋಗಿ ಸಮೋಸ ತಿನ್ನೋಣ, ಬಾರ ಹಸು ಆಗ್ತಿದೆ. ಏ ಹುಷಾರ್, ನಮ್ಮ ಮಿಕ್ಕಿನ ಮುಟ್ಟಿದ್ಯೋ ಅಷ್ಟೇ ಮೇಲೆ ನಿನ್ ಕತೆ, ಅವನ ಬಗ್ಗೆ ನಿನ್ ಯೋಚನೆ ಮಾಡ್ಬಾರ್ದು. ನಾನೇನ್ ಆಮೇಲೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀನಿ ಗೊತ್ತಾ? ನಿನ್ನ ಹೋಗು, ಏನ್ ಪೂರೈಸ್ತೀಯ ಹೋಗು. ಏನ್ ಮಾಡ್ತೀಯ ಅಂತ ಅದನ್ನ ಬಾಯ್ ಬಿಟ್ಟ. ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ ಅಣ್ಣ. ತಮಾಷಿನ ಕಾಮಿಡಿ ಅಂದ್ರೆ ನನಗೂ ತುಂಬಾ ಇಷ್ಟ. ನೀನ್ಯಾ ಕೊಯ್ಲು ಇದೀಯ? ಅಯ್ಯೋ ಕಬ್ಬಣ್ಣ. ಮತ್ತೆ ಬಂತಲ್ಲ ಬೈದು, ಈ ಆಳಾದು ಬೇಕು ಇಲ್ಲೂ ಬಂದ್ಬಿಡ್ತಲ್ಲಪ್ಪ. ಮೋಟು ಏನಾದ್ರು ಯೋಚನೆ ಮಾಡೋ. ನಂದು ಖಾಲಿ ಹೊಟ್ಟೆ, ಸಮೋಸ ತಿಂದ್ರೆ ಐಡಿಯಾ ಬರೋದು. ನೀನೇನಾದ್ರು ಯೋಚನೆ ಮಾಡೋ ಬತ್ಲು. ಐಡಿಯಾ ಬಾರ ಮಟ. ಬಾಯ್ ಬಾಯ್ ಕಿಟ್ಟೆ, ಬಾಯ್ ಬಾಯ್. ಅಲ್ಲೋಡು ಅಲ್ಲೋಡು. ಅಯ್ಯೋ ಅದಿಲ್ಲೂ ಬಂದ್ಬಿಡ್ತು ಕಣ, ಏನ್ ಮಾಡೋದು ಈಗ ಓಡ್ಸೋದಿಕ್ಕೆ? ಅಯ್ಯೋ ನಿನ್ನ ಮನೆ ಹಾಳಾಗೋಗ ನೀನ್ ಇಲ್ಲೂ ಬಂದ ಲೇ. ಏನಾರು ಈ ಕಡೆ ಬಾ, ಅವನ ಕೈ ನೋಡ್ಕೊಳ್ತೀನಿ. ಹತ್ರ ಬರೋಣ. ಹುಷಾರ ಮಠ ಯಾಕೋಡ್ತಲ್ಲ. ಅಯ್ಯಯ್ಯ ಪಡಿಲೆ. ಬಾಯ್ ಬಾಯ್ ಕಿಟ್ಟಿ ಬಾಯ್. ಚಿಂಗಮ್ ಸರ್, ಒಂದ್ ಬೆಕ್ಕು ನಮ್ಗೆ ಸಖತ್ ಕಿರಿಕ್ ಮಾಡ್ಬಿಡ್ತು, ಆ ಬೆಕ್ನ ಬೇಗ ಅರೆಸ್ಟ್ ಮಾಡ್ಬಿಡಿ ಸರ್. ಅಯ್ಯಯ್ಯೋ, ಬೆಕ್ನ ಹಿಡಿಯೋದಿಕ್ಕೆ ನನ್ ಬಳಿ ಯಾವ ಕಾನೂನು ಇಲ್ಲ, ಆದ್ರೂ ನಿಮ್ಮನ್ನ ಅದರಿಂದ ಕಾಪಾಡ್ತೀನಿ. ಕಮಾನ್ ಚಲೋ ರಂಡಿ ವಾಂಗ. ಚಿಂಗಮ್ ಸರ್, ಅದೇ ಬೆಕ್ಕು ನೋಡಿ ಬೇಜನ್ ಗುಂಡಾಗಿರಿ ಮಾಡ್ತಾ ಇದೆ ನೋಡಿ, ರಸ್ತೆ ಗಟ್ಟವಾಗಿ ನಿಂತಿರೋದು ಅದನ್ನ. ಈಗ ಬೆಕ್ಕಿಗೆ ತಿಳಿಸೋ ಸಮಯ ಬಂದ್ಬಿಟ್ಟಿದೆ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಈಜಾಲು ಇಂಪಾಸಿಬಲ್. ಅಯ್ಯಪ್ಪ.
ಈ ಮಾ ಈ ಬೆಕ್ಕು ತುಂಬಾ ಡೇಂಜರಸ್ ಬೆಕ್ಕು. ಅಯ್ಯಪ್ಪ ಸರ್, ಈಗ ನಾವೇನ್ ಮಾಡೋದು ಸರ್? ಇನ್ನೇನ್ ಮಾಡೋದು, ಓಡಿ ಓಡಿ. ಅಲ್ನೋಡಿ, ಸ್ಲೋ ಮೋಷನ್ ಅಲ್ಲಿ ಈ ಕಡೆ ಹೇಗ್ ಬರ್ತಾ ಇದೆ ಅಂತ. ಅಯ್ಯಪ್ಪ, ಮೊಡ್ಡು ಪತ್ಲು ನನ್ನ ಕರ್ಕೊಂಡೋಗ್ರು, ಕಾಪಾಡಿ ಪ್ಲೀಸ್. ಅಮ್ಮಮ್ಮ, ಅಯ್ಯಯ್ಯೋ, ಅಮ್ಮ ದೊಡ್ಡ ನಮ್ಮನ್ನ ಕಾಪಾಡಿ. ಒಂದ್ ಬೆಕ್ಕು ನಮ್ಗೆ ತುಂಬಾ ಕೊಳಕತಾ ಇದೆ, ಅದು ನಮ್ ಪುಟ್ಟು ಹಿಂದೆನೆ ಬಿದ್ಬಿಟ್ಟಿದೆ ಅಣ್ಣ. ಹೆಂಗಾರ ಕಾಪಾಡಿ, ಇದಕ್ಕೇನಾದ್ರು ಆಗ್ಬಿಟ್ರೆ. ಓ ಮೈ ಗಾಡ್, ಬೆಕ್ಕಳಿಂದ ಮುಕ್ತಿ ಪಡಿಸೋದಿಕ್ಕೆ ನನ್ಗೆ 20 ವರ್ಷದ ಅನುಭವ ಇದೆ. ಹೇಳ್ದಿ ಕೇಳಿ. ಓಕೆ, ಬಾ ಬಾ ಬಾ, ಈಗ ನಮ್ಮ ಹತ್ರ ನೀನು ಆರಾಮಾಗಿ ಬರ್ಬೋದು. ಬಾ, ದಾಖಲಾತಿರ ಒಂದೆಜ್ಜೆ ಮುಂದೆ ಇಡೋದು. ನಾಯ್ ಜಾತಿ ಯಾಕೋ ಕೆಟ್ಟ ಹೆಸರು ತರ್ತೀಯ ನೀನು. ನಿಂತ್ಕೋ, ಅಯ್ಯೋ ನಿಂತ್ಕೋ. ಓ ಮೈ ಗಾಡ್, ನೀ ಇಬ್ಬರನ್ನ ಡಾಗ್ನ ವಾಕ್ ಮಾಡಿಸಿದ್ರ ಅಥವಾ ನಿಮ್ಮನ್ನ ಡಾಗ್ ವಾಕ್ ಮಾಡಿಸ್ಬಿಡ್ತಾ ಹೇಳಿ. ಅಯ್ಯಪ್ಪ, ನನ್ನ ಕೈ ಕಾಲು ಮೂಳೆ ಎಲ್ಲ ಮುರಿದೋಯ್ತು. ಕಸ್ಕಸೆ, ನಿಮ್ಮ ನಾಯಿ ನಮ್ಮನ್ನು ಓಡಾಡಿಸ್ತಿದೆ. ಓ ಮೈ ಗಾಡ್, ಹಾಗಿದ್ರೆ ಆ ಬೆಕ್ಕನ್ನು ಓಡಿಸ್ಬಿಡ್ತಾ? ಈಗ್ಲಾದ್ರೂ ಖುಷಿಯಾಗಿ ಖುಷಿಬೇಡಿ, ಇದು ತುಂಬಾ ಬಹದ್ದೂರ್ ನಾಯಿ. ಇದಕ್ಕೂ ಬೆಕ್ಕಳ ಜೊತೆ ಫೈಟ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಈಗ ನೀವಿಬ್ರು ನಮ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕು, ಮತ್ತೆ ನಮ್ ಡಾಗಿಗೂ ಪಾರ್ಟಿ ಕೊಡಿಸ್ಬೇಕು. ಈ ನಾಯಿ ನಮ್ಮನ್ನ ಎಳ್ದು ಎಳ್ದು ಕಸಕ್ಕೆ ಸಮ ಮಾಡ್ಬಿಡ್ತು, ಆದ್ರೂ ಇದಕ್ ನಾವು ಪಾರ್ಟಿ ಕೊಡಿಸ್ಬೇಕಾ? ಅವ್ವ, ಈಗ ಬೆಕ್ಕು ನಮ್ಮನ್ನ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಬದಲು ನಾವು ಚೋಟ ಸ್ಕೂಲಿಂದ ಬರೋ ತನಕ ಈ ಕಾರ್ನಲ್ಲೇ ಸುತ್ತಾಡ್ತೀರ ಕಣ, ಆಗ ಬೆಕ್ಕು ನಮ್ಮ ಹತ್ರನೂ ಬರಲ್ಲ. ಅಯ್ಯೋ, ಆ ಬೆಕ್ಕು ಮತ್ತೆ ಇಲ್ಲೆಲ್ಲೋ ಬಂದ್ಬಿಟ್ಟಿದೆ ಕಣೋ, ಸೌಂಡ್ ಕೇಳಿಸ್ತಾ ಇದೆ ಬದಲು. ಅಯ್ಯೋ, ಅದ್ ನೀನ್ ಪ್ರಮೇ ಕಣೋ, ಯಾವ ಕಡೆಯಿಂದ ಸೌಂಡ್ ಬರ್ತೀರ? ಜೈ ಹನುಮಾನಿ ಬೆಕ್ಕು ಒಂದ್ ಗತಿ ಕಾಣ್ಸಪ್ಪ, ಜೈ ಹನುಮಾನಿ ಬೆಕ್ಕು ಒಂದ್ ಗತಿ ಕಾಣ್ಸಪ್ಪ. ಅಯ್ಯೋ, ಈ ಬೆಕ್ಕು ಏನ್ ಬಂದೈತಪ್ಪ, ದೊಡ್ಡ ರೋಗ ನಮ್ಮಿಂದ ಬಿಸ್ಬಿಟ್ಟಿದ್ಯಲ್ಲ. ಈ ಬೆಕ್ಕು ಏನಾದ್ರು ಗತಿ ಕಾಣ್ಸಪ್ಪ. ಆ ಬೆಕ್ಕು ನಂಬೋದಿಕ್ಕೆ ಆಗಲ್ಲ ಕಣೋ, ಅದ್ ಯಾವಾಗ ಬೇಕಾದ್ರೂ ಬಂದ್ಬಿಡುತ್ತೆ ಕಣೋ. ಇದೊಂಥರ ವಿಚಿತ್ರವಾದ ಬೆಕ್ಕು ಪತ್ಲು. ಬಿಡೋದಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ? ಬೈ ದ ವೇ, ಈಗ ನಂಗೆ ಹಸುವಾಗಿದೆ, ಬೇಗ ಹೇಳು. ಬಿಡೋದಿಲ್ಲ ಅಂತಂದ್ರೆ ಏನ್ ಮಾಡ್ತೀಯ? ಅಲ್ಲೋಡ, ಸಕ್ಕ ತಿಕ್ತಾ ಇದೆ ಅದು, ನಾವು ಮಾತ್ರ ಎದುರ್ಕೊಂಡ್ಬಿಟ್ಟಿದ್ವಿ ಕಣೋ. ಇನ್ ಯಾವತ್ತು ಆ ಬೆಕ್ಕು ನಮ್ ತಂಟೆಗ್ ಬರೋದೇ ಇಲ್ಲ. ಹೌದು, ಬೆಕ್ಕು ನಿಮ್ ತಂಟೆಗ್ ಬರಲ್ಲ ಕಣ್ರು, ಆದ್ರೆ ಬೆಕ್ಕನ ಸಾಕದ ನಿಮ್ಗೇನ್ ಮಾಡ್ತಾನೆ ಅಂತ ಯೋಚನೆ ಮಾಡಿದ್ದೀರಾ? ತಗೊಳ್ರ. ಅಯ್ಯಯ್ಯ,
ಈಗ ಇವನು